ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಬಟ್ ಈಸ್ ಪ್ರಮೋಷನ್ ಸಿಕ್ಕಾಬಿಟ್ಟು ಬಿಸಿ ಇದ್ದೀರಾ, ಸೊ ಟೆನ್ಷನ್ ಏನೋ ಆಗ್ತಾ ಇದೆ. ಟೆನ್ಷನ್ ಅಲ್ಲ, ಖುಷಿ ಆಗ್ತಿದೆ ನನಗೆ. ಸಿನಿಮಾ ಅದಕ್ಕೆ ರಿಲೇಟೆಡ್ ಎನಿಥಿಂಗ್ ಏನೇ ಆದ್ರೂ ಎಕ್ಸೈಟ್ ಆಗುವಂಥದ್ದು. ಆ್ಯಂಡ್ ಇದೆಲ್ಲ ಹೊಸದಾಗಿ ಎಕ್ಸ್ಪೀರಿಯೆನ್ಸ್, ಲೈಕ್ ಈ ಥರ ಒಂದೊಂದು ಸಿನಿಮಾಗೆ ಈ ಥರ ಓಡಾಡ್ತಿರೋದು, ಇದೆಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ. ಲರ್ನಿಂಗ್ ನ್ಯೂ ಥಿಂಗ್ಸ್, ಲರ್ನ್ ಮೀಟಿಂಗ್ ನ್ಯೂ ಪೀಪಲ್. ಒಂದಷ್ಟು ಇನ್ನೂ ಸಿನಿಮಾ ಇಟ್ಸ್ ಅ ಡೀಪ್ ಓಷನ್ ಅಂತಾರಲ್ಲ, ಸೊ ಗೆಟಿಂಗ್ ಡೀಪ್ ಅಷ್ಟೇ. ಬಡೀಸ್ ಅಂದರೆ ನಿಮ್ಮ ಪ್ರಕಾರ ಬಡೀಸ್? ಅ ಫ್ರೆಂಡ್, ಟ್ರಸ್ಟ್ ವರ್ದಿ ಫ್ರೆಂಡ್. ಸೀರಿಯಲಲ್ಲಿ ಒಳ್ಳೆ ಸಂಭಾವನೆ ಸಿಗ್ತಾಯಿತ್ತು, ಸಡನ್ ಅಂತ ಸಿನಿಮಾಗೆ ಎಂಟ್ರಿ ಕೊಟ್ಟು. ಅಯ್ಯೋ, ಇಲ್ಲೇನು ಕಡಿಮೆ ತಗೊಳಲ್ಲ, ಇಲ್ಲೂ ಸಖತ್ತಾಗಿ ತಗೋತೀವಿ. ಒಂದ್ಸರಿ ಕೇಳಿ ನೋಡಿ. ಇಲ್ಲ, ಕಿರಣ್ ಲೈಫಲ್ಲಿ ಬಡೀಸ್ ಎಷ್ಟು ಮುಖ್ಯ ಆಗ್ತಾರೆ? ಐ ವಿಲ್ ಬಿ ವೆರಿ ಫ್ರ್ಯಾಂಕ್, ನಾನಂತರ ಯುನೋ ಫಸ್ಟ್ ಆಗಿ ಹಿಂಗೆ ಸ್ಟ್ರೇಟಾಗಿ ಹೋಗ್ತಾರಲ್ಲ ಆ ಥರ. ಸಿ, ಇದ್ದರೆ ಐ ಆಮ್ ಅ ವೆರಿ ಗುಡ್ ಫ್ರೆಂಡ್, ಇಲ್ಲದೆ ಹೋದರೆ ಐ ಆಮ್ ಈವನ್ ಮೋರ್ ಬೆಟರ್ ಆ ಥರ. ನಿಮ್ಮ ಲೈಫಲ್ಲಿ ಹೀರೋ ಅದಕ್ಕೆ ಭಾಳಷ್ಟು ಬಡಿ ಹೆಲ್ಪ್ ಮಾಡಿರ್ತಾರೆ, ಅಷ್ಟೇ ಅವಮಾನ ಕೂಡ ಮಾಡಿರ್ತಾರೆ, ಆದರೆ ಅದಕ್ಕೆ ಕಾರಣ ಅದನ್ನು ನೆನಪು ಮಾಡ್ಕೋಬೇಕು. ಸಿ, ಹೆಲ್ಪ್ ಇನ್ ದ ಸೆನ್ಸ್, ನೀವು ಈ ಥರ ಯಾವುದೋ ಒಂದು ಲೈಕ್ ನಿಮ್ಮ ನಾರ್ಮಲ್ ಲೈಫೇ ತಗೊಳ್ಳಿ, ನೀವು ಅಥವಾ ಏನೋ ಒಂದು ಸ್ಟ್ರಗಲ್ ಮಾಡ್ಕೊಂಡು ಏನೋ ಮುಂದೆ ಹೋಗ್ತಿರ್ಬೇಕಾದ್ರೆ ಅದು ಇನ್ ಯಾವ ಫಾರ್ಮಲ್ ಆಗದೆ ಹೋದ್ರೂ ಒಂದು ಮೆಂಟಲ್ ಫಾರ್ಮ್, ಓಕೆ, ಸಮ್ ಒನ್ ಟು ಇನ್ಸ್ಪೈರ್ ಯು ಆರ್ ಪುಷ್ ಯು, ಇಲ್ಲ ಏನೇ ಆಗಲಿ ಇದ್ರು ನೀನು ಮಾಡ್ತೀಯ ಟೆನ್ಷನ್ ತಗೋಬೇಡ ಆ ಥರದವ್ರು ಸ್ವಲ್ಪ ತುಂಬ ಕಡಿಮೆ ಜನ ಸಿಕ್ಕಿದ್ರು. ಮೋಸ್ಟ್ಲಿ ನನಗೆ ಆ ಥರ ಒಂದು ಪಾಸಿಟಿವ್ ಲೈಕ್ ಟ್ರೈ ಮಾಡು ಆಗುತ್ತೆ ಅಂತಂದು ನನಗೆ ನನ್ನ ಮನೆಯಿಂದ ಮಾತ್ರ ಸಿಕ್ಕಿದ್ದು. ಅದು ಬಿಟ್ಟು ಇನ್ನೆಲ್ಲ ಅದೇ ಹೇಳ್ತಿಲ್ಲ, ಓ ಏನು ಕಿತ್ಬಿಡ್ತಾನ ಏನು ಮಾಡ್ಬಿಡ್ತಾನ ಅನ್ನೋದು ಸಿಕ್ಕಿದ್ದು. ಅದು ನೀವು ಇವಾಗ ನೆನ್ಪು ಮಾಡ್ಕೋತೀರ? ಕಿರಣ್ ರಾಜ್ ಅಂದಿದ್ದ ನ್ಯಾಚುರಲ್ ಆ್ಯಕ್ಟಿಂಗ್ ಫೇಮಸ್ ಕೂಡ, ಬಟ್ ಸಿನಿಮಾದಲ್ಲಿ ಎಷ್ಟು ಕಮರ್ಷಿಯಲ್ ಆಗಿ ಆ್ಯಕ್ಟ್ ಮಾಡಿದ್ದೀರಾ, ಯಾವ್ಯಾವ ಥರ ತಯಾರಿ ಮಾಡ್ಕೊಂಡಿದ್ದೀರಾ? ಸಿ, ಕಮರ್ಷಿಯಲ್ ಎಲಿಮೆಂಟ್ಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಫೈಟ್ ಮಾಡಿದ್ದೀನಿ, ಕಮರ್ಷಿಯಲಿ ಸಾಂಗ್ ಮಾಡಿದ್ದೀನಿ. ಬಟ್ ಒಂದು ವೆನ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್, ನ್ಯಾಚುರಲ್ ಆಗಿ ಒಬ್ಬ ಟೀನ್ ಆ ಒಂದು ಜಾಗದಲ್ಲಿ ಯಾವ ಥರ ಇರ್ತಿದ್ದ ಅಂದರೆ ಆ್ಯಕ್ಟ್ ಮಾಡ್ತಿದ್ದಲ್ಲ ಇರ್ತಿದ್ದ ಆ ಥರ ಪೋರ್ಟ್ರೇ ಮಾಡಿದ್ದೀನಿ. ಬಿಕಾಸ್ ಐ ಆಮ್ ಅನ್ ಆ್ಯಕ್ಟರ್ ಎಂಡ್ ಆಫ್ ದ ಡೇ, ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಆ್ಯಂಡ್ ಅದು ತುಂಬ ಜೆನ್ಯೂನ್ ಅನ್ನಿಸ್ಬೇಕು ನನಗೆ, ಅದು ಆ್ಯಕ್ಟಿಂಗೆ ಅನ್ನಿಸ್ಬಾರ್ದು ಆ ಥರ ಮಾಡಬೇಕು ಅಂತ ಇಷ್ಟ. ಸಿ, ನಾವು ನಮಗೆ ಎರಡು ಸಾಂಗ್ ಇದೆ, ಹಾಗಂತ ಬರೀ ಎರಡೇ ಸಾಂಗ್ ಅಲ್ಲ, ಇನ್ನೂ ಮೂರು ಸಾಂಗ್ ಇದ್ದು ನಮ್ಮ ಹತ್ರ. ಬಟ್ ನಾವು ಏನು ಮಾಡಿದ್ವಿ, ಆ ಕಥೆಯಲ್ಲೂ ಡಿಸ್ಟರ್ಬ್ ಆಗಬಾರ್ದು ಅಂತ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿಟ್ಟಿದ್ದೀವಿ. ಅದ್ರ ಮಧ್ಯೆ ಜೆನ್ಯನ್ಲಿ ಆ ಸಾಂಗ್ ಪ್ಲೇಸ್ಮೆಂಟ್ ನಮಗೆ ಎಲ್ಲಿ ಕರೆಕ್ಟಾಗಿ ಸಿಕ್ತು ಅಲ್ಲಿ ಮಾತ್ರ ಹಾಕಿದ್ದೀವಿ. ಮಿಕ್ಕಿದ್ದು ಓಕೆ, ಜಸ್ಟ್ ನಮ್ಮ ಹತ್ರ ಇದೆ ಅಥವಾ ಒಂದು ಕಮರ್ಷಿಯಲ್ ಎಲಿಮೆಂಟ್ ಆ್ಯಡ್ ಆನ್ ಆಗುತ್ತೆ ಅಂತ ಕಥೆನ ಡಿಸ್ಟರ್ಬ್ ಮಾಡೋಕೆ ಹೋಗಿಲ್ಲ. ಸೊ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿ ಇಟ್ಸ್ ಅ ಯುನೋ ವೆಲ್ ಸೆಡ್ ಸ್ಟೋರಿ ಇದೆ. ಆ್ಯಂಡ್ ಎಲ್ಲೂ ನಿಮಗೆ ಓವರ್ ಅನ್ಸಲ್ಲ ಅಥವಾ ಎಕ್ಸ್ಟ್ರಾ ಅನ್ಸಲ್ಲ. ನೀವೇ ಆಗಲೇ ಹೇಳಿದ್ರಿ, ಓಕೆ ನ್ಯಾಚುರಲ್ ಆ್ಯಕ್ಟಿಂಗ್, ಸೊ ಅದೇ ಥರ ಸ್ಟೋರಿ ಕೂಡ ಇದೆ. ಇಟ್ಸ್ ವೆರಿ ನ್ಯಾಚುರಲ್, ವೆರಿ ಆರ್ಗ್ಯಾನಿಕ್. ನಿಮ್ಗೆ ಎಲ್ಲೂ ಇದು ಯಾಕೆ ಇದೇನು ಆ ಥರ ಎಲ್ಲೂ ಅನ್ಸಲ್ಲ ಆ ಥರ ಇದೆ. ಡೈರೆಕ್ಟರ್ ಮೊದಲು ಕತೆ ಹೇಳಿರ್ತಾರೆ, ಅದೇ ಥರ ಈ ಕತೆ ಬಂದಿದ್ಯಾ? ಹ್ಞೂ, ನೋಡಿದೆ, ಆ್ಯಡ್ ಆನ್ ಆಗಿದೆ. ಅಂದರೆ ಈಗ ಒಂದು ಸ್ಕೇಲಲ್ಲಿ ನಮಗೆ ಏನಿತ್ತು ಅದರಿಂದ ಒಂದು 30-40% ಎಲಿವೇಟ್ ಆಗಿದೆ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ, ಇನ್ ಟರ್ಮ್ಸ್ ಆಫ್ ಗ್ರ್ಯಾಂಡರ್. ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಈಗ. ಲೈಕ್ ಫೈನಲ್ ಪ್ರಾಡಕ್ಟ್ ಈಗ ನಾನೇ ನೋಡಿದಾಗ ಇಟ್ ಲುಕ್ಸ್ ಬಿಗ್.